ಮೈಸೂರಿನ ಮೇಟಗಳ್ಳಿಯಲ್ಲಿ ಖಾಸಗಿ ಟೈರ್ ಕಂಪನಿಯ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು. ಈ ವೇಳೆ ಸಂಸದ ಪ್ರತಾಪ್ ಸಿಂಹ, ಶಾಸಕ ಎಲ್ ನಾಗೇಂದ್ರ, ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಜ್ಯಪಾಲರು ಕೈಗಾರಿಕೆಗಳು ತಂತ್ರಜ್ಞಾನ ಮತ್ತು ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ಪನ್ನದ ಗುಣಮಟ್ಟ ಕಾಪಾಡಿಕೊಳ್ಳಬೇಕು, ರಾಜ್ಯ ಸರ್ಕಾರ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಹೇಳಿದರು. मैं जानकर खुश होता हूं कि 2016 में मैसूर में डॉक्टर रघुपति सिंघानिया साहब ने सेंटर ऑफ एक्सीलेंस व ग्लोबल रिसर्च एंड डेवलपमेंट एंड टेक सेंटर की स्थापना की. आज ये मैसूर के औद्योगिक क्षेत्र में एक मिसाल बन गया है. इस सेंटर के माध्यम से रबर और टायर उद्योग को अत्याधुनिक तकनीक प्रदान करने के साथ कौशल विकास और स्थिरता के क्षेत्र में बहुत काम किया जा रहा है.